ತಾರ್ಕಿಕ ಅಂತ್ಯದತ್ತ ಹೋಗ್ತಿದೆ ಆದರೆ ಬಿಜೆಪಿ ಒಳಗಿನ ಜಗಳ ಕಾಂಗ್ರೆಸ್ ಒಳಗಿನ ಕಚ್ಚಾಟ ಮಾತ್ರ ಹಾಗೆ ನಡೆಯತಾ ಇದೆ ನಿನ್ನೆ ಡಿಕೆಶಿ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಬಿಜೆಪಿ ಅವರು ರೌಡಿ ಪಟ್ಟ ಕಟ್ಟಿದ್ರೆ ಸಚಿವರನ್ನೇ 420 ಲೀಡರ್ ಅನ್ನೋ ರಿಯಾಕ್ಷನ್ ಕಾಂಗ್ರೆಸ್ ನಿಂದ ಬಂದಿದೆ ನಿನ್ನೆ ಡಿಕೆ ಶಿವಕುಮಾರ್ ಮಂಡ್ಯದ ಕೆಎಂ ದೊಡ್ಡಿಗೆ ಬಂದಿದ್ದಾಗ ಕಾಂಗ್ರೆಸ್ ಮುಖಂಡರೊಬ್ಬರು ಅಭಿಮಾನದಿಂದ ಡಿಕೆಶಿ ಹೆಗಲ ಮೇಲೆ ಕೈ ಹಾಕೋದಕ್ಕೆ ಮುಂದಾಗಿದ್ರು ಅಷ್ಟಕ್ಕೆ ಸಿಟ್ಟಿಗೆದ ಡಿಕೆಶಿ ಬಟೀರಂತ ತಲೆ ಮೇಲೆ ಬಾರಿಸಿದ್ರು ಡಿಕೆ ಶಿವಕುಮಾರ್ ಕಾರ್ಯಕರ್ತನ ತಲೆ ಮೇಲೆ ಹೊಡೆದಿದ್ದಕ್ಕೆ ಬಿಜೆಪಿ ಸರಣಿ ಟ್ವೀಟ್ ಮಾಡಿದೆ ನೀವು ಕೊತ್ವಾಲನ ಶಿಷ್ಯ ಆಗಿರಬಹುದು ಜೈಲಿಗೂ ಹೋಗಿ ಬಂದಿರಬಹುದು ಆದರೆ ಆ ರಾಕ್ಷಸಿ ಗುಣಗಳನ್ನು ಅಮಾಯಕರ ಮೇಲೆ ತೋರ್ಪಡಿಸಬೇಡಿ ಅಂತ ಒಂದು ಟ್ವೀಟ್ ಮಾಡಿದ್ರೆ ಭೂಗತ ಜಗತ್ತಿನ ರೀತಿಯ ವರ್ತನೆಗಳು ನಿಮಗೆ ಅನಿವಾರ್ಯ ಎಂದಾದರೆ ಸಾರ್ವಜನಿಕ ಜೀವನ ಬಿಟ್ಟುಬಿಡಿ ಅಂತ ಇನ್ನೊಂದು ಟ್ವೀಟ್ ಮಾಡಿದ್ರು ಸಾರ್ವಜನಿಕವಾಗಿ ಹೊಡೆಯುವುದು ಒದೆಯುವುದು ಕಾರ್ಯಕರ್ತರ ಮೊಬೈಲ್ ಅನ್ನು ಕಿತ್ತೆಸೆಯುವುದು ಇದೆಲ್ಲ ರೌಡಿ ಲಕ್ಷಣ ಅಲ್ಲದೆ ಮತ್ತೇನೋ ಕಾರ್ಯಕರ್ತ ಹತ್ತಿರ ಬಂದರೆ ಹೊಡೆಯುತ್ತೀರಿ ಅಂತಾದರೆ ಜನಸಾಮಾನ್ಯರು ಬಂದರೆ ಗತಿಯೇನೋ ಹೊಡಿಬಡಿ ರಾಜಕಾರಣ ಬ್ರ್ಯಾಂಡ್ ಅಂಬಾಸಿಡರ್ ಆಗಲು ಹೊರಟಿದ್ದೀರಾ ನೀವು ರಾಜಕಾರಣಿಯೋ ಅಥವಾ ರೌಡಿಯೋ ಅಂತ ಡಿಕೆಶಿ ಮೇಲಿರೋ ಹಳೆಯ ಕೇಸ್ಗಳನ್ನು ಹಾಕಿ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ ಇದಕ್ಕೆಲ್ಲ ಡಿಕೆ ಬ್ರದರ್ಸ್ ರಿಯಾಕ್ಟ್ ಮಾಡಿದ್ರು ಯಾರೋ ಬಂದು ಇನ್ನೊಬ್ಬರು ಹೆಗಲ ಮೇಲೆ ಕೈ ಹಾಕುವಾಗ ಏನು ಮಾಡಬೇಕು ಅಂತ ಹೇಳಿ ನೀವೇ ಹೇಳಬೇಕು ಸೋ ಸಾರ್ವಜನಿಕ ಜೀವನದಲ್ಲಿ ಕೆಲವೊಂದು ತಪ್ಪುಗಳು ಆಗ್ತದೆ ಅದನ್ನ ಸರಿ ಮಾಡ್ಕೋತಾರೆ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿದ ಬಿಜೆಪಿಯಲ್ಲೂ ಒಳ ರಾಜಕೀಯ ಜೋರಾಗಿ ನಡೆಯುತ್ತಿದೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ದೂರು ನೀಡೋಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಇನ್ನೊಂದು ಕಡೆ ಬಿಎಸ್ವೈ ಕುಟುಂಬದ ವಿರುದ್ಧ ಹರಿಹಾಯ್ದಿದ್ದ ಸಚಿವ ಸಿಪಿ ಯೋಗೇಶ್ವರ್ ಬಿಜೆಪಿ ಜೊತೆ ಕಾಂಗ್ರೆಸ್ಗೂ ಟಾರ್ಗೆಟ್ ಆಗಿದ್ದಾರೆ ಇದಕ್ಕೆ ಸಾಕ್ಷಿ ಸಚಿವ ಸುಧಾಕರ್ ಮತ್ತು ಡಿಕೆ ಸುರೇಶ್ ಕೊಟ್ಟ ಹೇಳಿಕೆ ವಾದ ವಿವಾದಗಳೆಲ್ಲ ಮುಗಿದಿದೆ ಈಗ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ ನೀವು ಅವರ ಬಗ್ಗೆ ನೀವು ಸ್ವಲ್ಪ ಚಿಂತೆ ಮಾಡಬೇಕು ನಮ್ದೆಲ್ಲ ಮುಗಿದಿದೆ ನಮ್ದು ಜಡ್ಜ್ಮೆಂಟ್ ನಿರೀಕ್ಷೆಯಲ್ಲಿ ಇದ್ದೀವಿ ಅವರು ಯಾವ ಎಕ್ಸಾಮ್ ಬರ್ದಾರೋ ನಂಗೆ ಗೊತ್ತಿಲ್ಲ ಯಾರು ಪ್ರಮುಖ ಪಾತ್ರ ವಹಿಸಿದಾರೋ ಗೊತ್ತಿಲ್ಲ ನಾವು 17 ಜನ ನಾವು ರಾಜೀನಾಮೆ ಕೊಟ್ಟು ನಾವು ಎಕ್ಸಾಮ್ ಪಾಸ್ ಮಾಡಿದೀವಿ ಅಷ್ಟು ನನಗೆ ಗೊತ್ತು ನನಗೆ ಗೊತ್ತಿಲ್ಲ 420 ಗಳು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ 420 ನಾನೇನ್ ಹೇಳಲಿ 420 ನನಗೆ ಯಾಕೆ ಬೇಕು ಅವ್ರ ಸದ್ದಿ ಅವರು 420 ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಈ ಭಾಗದಲ್ಲೆಲ್ಲ ಹೇಳ್ತಾರೆ ಈ ಮಧ್ಯೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂದಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈಗ ಯೂಟರ್ನ್ ಹೊಡೆದಿದ್ದಾರೆ ಶಾಸಕ ಸ್ಥಾನ ಮಾಡಿದ ನಿಶ್ಚಿತ ನಿಜ ನಮ್ಮ ಹಿತಾಸಿಗಳು ಪದಾಧಿಕಾರಿಗಳು ಕೆಲವೊಂದು ತಡೆಯಪ್ಪ ಅಂದ್ರೆ ನಾವು ತಡೆದಿದ್ದೀವಿ ಯಾಕಂದ್ರೆ ನಾವು ಇದರಲ್ಲಿ ಇದರ ರಾಜಕಾರಣ ಇಲ್ಲ ನಮ್ಮ ಬೇರೆ ಕೆಲವೊಂದು ಕಳೆದು ಮುಂದಿನ ಮಾತಾಡ್ತೀವಿ ಇಷ್ಟೆಲ್ಲ ಕಚ್ಚಾಟಗಳ ಮಧ್ಯೆ ಬಿಜೆಪಿ ತೊರೆದು ಮತ್ತೆ ಕಾಂಗ್ರೆಸ್ ಸೇರೋದಕ್ಕೆ ಮಾಜಿ ಶಾಸಕ ಎ ಮಂಜು ಸಿದ್ಧರಾಗಿದ್ದಾರೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನ್ನು ಭೇಟಿ ಮಾಡಿದ ಎ ಮಂಜು ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಾತುಕತೆ ನಡೆಸಿದರು ಒಟ್ಟಿನಲ್ಲಿ ರಾಜಕಾರಣಿಗಳು ಬರೀ ರಾಜಕೀಯದಲ್ಲೇ ಬ್ಯುಸಿಯಾಗಿದ್ದಾರೆ ಹೊರತು ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ಬ್ಯೂರೋ ರಿಪೋರ್ಟ್